ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಅರಬ್ಬಿ ನಾಣ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಆಯ್ಕೆಗಳು ಸಿಕಂದರ್ ಶಾ ಫಿರೋಜ್ ಶಾ ತುಗಲಕ್ ಇಲ್ತಮಶ್ ಕುತುಬುದ್ದೀನ್ ಐಬಕ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಇಲ್ತಮಶ್ ಮುಂದಿನ ಪ್ರಶ್ನೆ ಮಂಗೋಲರ ದಾಳಿಯನ್ನು ಎದುರಿಸಿದ ಮೊದಲ ದೆಹಲಿ ಸುಲ್ತಾನ ಯಾರು ಆಯ್ಕೆಗಳು ಫಿರೋಜಾ ತುಗಲಕ್ ಜಲಾಲುದ್ದೀನ್ ಐಬಕ್ ಇಲ್ತಮಷ್ ಕುತುಬುದ್ದಿನ್ ಐಬಕ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಇಲ್ತಮಷ್ ಇವರು ಮಂಗೋಲರ ದಾಳಿಯನ್ನು ಎದುರಿಸಿದಂತಹ ಮೊದಲ ದೆಹಲಿ ಸುಲ್ತಾನ ಮುಂದಿನ ಪ್ರಶ್ನೆ ಸಹನಾ ಈ ಮಂಡಿ ಯಾವುದಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಮಾರುಕಟ್ಟೆ ಸುಧಾರಣೆ ಕಂದಾಯ ಸುಧಾರಣೆ ಧಾರ್ಮಿಕ ಸುಧಾರಣೆ ಸಾಮಾಜಿಕ ಸುಧಾರಣೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಮಾರುಕಟ್ಟೆ ಸುಧಾರಣೆಗೆ ಸಹನ ಈ ಮಂಡಿ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರೇನು ಆಯ್ಕೆಗಳು ರವಿಶಂಕರ ಗೌರಿಶಂಕರ ದಯಾಶಂಕರ ಮೂಲಶಂಕರ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಮೂಲಶಂಕರ ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಮುಂದಿನ ಪ್ರಶ್ನೆ ಕಂಡಾರಿಯ ಮಹಾದೇವ ದೇವಾಲಯ ಇರುವ ಸ್ಥಳ ಯಾವುದು ಆಯ್ಕೆಗಳು ಇಟಗಿ ಸೋಮೇಶ್ವರ ಕುಜರಾಹೋ ಮೌಂಟ್ ಅಬು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಕುಜರಾಹೋ ಎನ್ನುವುದು ಕಂಡಾರಿಯ ಮಹಾದೇವ ದೇವಾಲಯ ಇರುವಂತಹ ಸ್ಥಳ ಮುಂದಿನ ಪ್ರಶ್ನೆ ಜಸ್ಟಿಸ್ ಮಿಲ್ಲರ್ ಸಮಿತಿ ಸಂಬಂಧಿಸಿರುವುದು ಯಾವುದಕ್ಕೆ ಆಯ್ಕೆಗಳು ಸಂವಿಧಾನಾತ್ಮಕ ಸುಧಾರಣೆಗಳು ಹಿಂದುಳಿದ ವರ್ಗಗಳ ಮೀಸಲಾತಿ ವಿದುರಾಶ್ವತ ದುರಂತ ಮೇಲಿನ ಯಾವುದೂ ಅಲ್ಲ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಜಸ್ಟಿಸ್ ಮಿಲ್ಲರ್ ಸಮಿತಿ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಭಾರತದ ಸಂಸತ್ತಿನ ಎರಡು ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುವವರು ಯಾರು ಆಯ್ಕೆಗಳು ಭಾರತದ ರಾಷ್ಟ್ರಪತಿ ಲೋಕಸಭೆಯ ಸ್ಪೀಕರ್ ರಾಜ್ಯಸಭೆಯ ಸ್ಪೀಕರ್ ಉಪರಾಷ್ಟ್ರಪತಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಲೋಕಸಭೆಯ ಸ್ಪೀಕರ್ ಇವರು ಎರಡು ಜಂಟಿ ಅಧಿವೇಶನಗಳ ಒಂದು ಅಧ್ಯಕ್ಷತೆಯನ್ನ ವಹಿಸುವವರು ಮುಂದಿನ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಯಾರು ಆಯ್ಕೆಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರಾಧಾಕೃಷ್ಣನ್ ರಾಜಗೋಪಾಲಾಚಾರಿ ಜವಾಹರ್ ನೆಹರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿಯಾಗಿದ್ದರು ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರ ಸಂಖ್ಯೆ ಎಷ್ಟು ಆಯ್ಕೆಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಹದಿನೈದು ಹತ್ತು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಹದಿನೈದು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲ ರೈತ ಮಹಾಪ ಮಹಾಪಂಚಾಯತ್ ನಡೆದ ಸ್ಥಳ ಯಾವುದು ಆಯ್ಕೆಗಳು ಹಾವೇರಿ ಹುಬ್ಬಳ್ಳಿ ಬೆಂಗಳೂರು ಶಿವಮೊಗ್ಗ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಶಿವಮೊಗ್ಗದಲ್ಲಿ ಕರ್ನಾಟಕದಲ್ಲಿ ಮೊದಲ ರೈತ ಮಹಾಪಂಚಾಯತ್ ನಡೆದ ಸ್ಥಳ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ತ್ರಿಪತಿ ಶಾಸನ ಯಾವುದು ಕನ್ನಡದ ಮೊದಲ ತ್ರಿಪದಿ ಶಾಸನ ಯಾವುದು ಆಯ್ಕೆಗಳು ಶ್ರವಣಬೆಳಗೊಳ ಶಾಸನ ಅಲ್ಮಿಡಿ ಶಾಸನ ಕೆರೆ ಸಂತೆ ಶಾಸನ ಬಾದಾಮಿ ಶಾಸನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಬಾದಾಮಿ ಶಾಸನ ಕನ್ನಡದ ಮೊದಲ ತ್ರಿಪದಿ ಶಾಸನ ಮುಂದಿನ ಪ್ರಶ್ನೆ ಹಣಕಾಸು ನೀತಿ ಸಮಿತಿಯಲ್ಲಿನ ಸದಸ್ಯರ ಸಂಖ್ಯೆಯಷ್ಟು ಆಯ್ಕೆಗಳು ಆರು ಏಳು ಐದು ಎಂಟು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಆರು ಮುಂದಿನ ಪ್ರಶ್ನೆ ಭಾರತೀಯ ಆರ್ಥಿಕತೆ ಡ್ಯಾಶ್ ಆಯ್ಕೆಗಳು ಮಿಶ್ರ ಆರ್ಥಿಕತೆ ಮುಕ್ತ ಆರ್ಥಿಕತೆ ಸಾಮಾಜಿಕ ಆರ್ಥಿಕತೆ ಮೇಲಿನ ಯಾವುದೂ ಅಲ್ಲ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಭಾರತದ ಆರ್ಥಿಕತೆಯು ಮಿಶ್ರ ಆರ್ಥಿಕತೆಯಾಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಆಯ್ಕೆಗಳು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಐವತ್ತೈದು ಸಾವಿರದ ಒಂಬೈ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತಾರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಮೊದಲ ಪಂಚವಾರ್ಷಿಕ ಯೋಜನೆಯ ಅವಧಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತಾರು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭೂಮಿಗೆ ಅತ್ಯಂತ ಸಮೀಪದ ನಕ್ಷತ್ರ ಯಾವುದು ಆಯ್ಕೆಗಳು ಧ್ರುವತಾರಿ ಅಲ್ಫಾ ಸೆಂಟಾರಿ ಸೂರ್ಯ ಸಿರಿಯಸ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಸೂರ್ಯ ಅತ್ಯಂತ ಸಮೀಪದ ನಕ್ಷತ್ರ ಭೂಮಿಗೆ ಮುಂದಿನ ಪ್ರಶ್ನೆ ಭೀಮ್ಸೇನ್ ಜೋಶಿಯವರು ಪ್ರಖ್ಯಾತಿ ಡ್ಯಾಶ್ ಸಂಗೀತ ಗಾಯಕರು ಆಯ್ಕೆಗಳು ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಮಹಾರಾಷ್ಟ್ರ ಸಂಗೀತ ಅಸ್ಸಾಮಿ ಸಂಗೀತ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಹಿಂದೂಸ್ತಾನಿ ಸಂಗೀತ ಗಾಯಕರು ಭೀಮಸೇನ್ ಜೋಶಿಯವರು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಷ್ಟ್ರದಲ್ಲಿ ಸೈನಿಕ ಆಡಳಿತ ಜಾರಿಗೆ ಬಂದಿದೆ ಆಯ್ಕೆಗಳು ಮಯನ್ಮಾರ್ ಅಮೆರಿಕಾ ಆಫ್ಘಾನಿಸ್ತಾನ ಹಾಂಕಾಂಗ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಮಯನ್ಮಾರ್ ರಾಷ್ಟ್ರದಲ್ಲಿ ಸೈನಿಕ ಆಡಳಿತ ಪದ್ಧತಿಯು ಜಾರಿಗೆ ಬಂದಿದೆ ಮುಂದಿನ ಪ್ರಶ್ನೆ ತಾಜ್ಮಹಲ್ ಕಟ್ಟಲು ಬಳಸಿದ ಅಮೃತ ಶಿಲೆಯು ಯಾವ ಶಿಲೆಯ ರೂಪಾಂತರಗೊಂಡ ಶಿಲೆಯಾಗಿದೆ ಆಯ್ಕೆಗಳು ಬಸಾಲ್ಟ್ ಶಿಲೆಗಳು ಸುಣ್ಣದ ಕಲ್ಲು ಶಿಲೆಗಳು ಕಲ್ಲಿದ್ದಲು ಶಿಲೆಗಳು ಗ್ರಾನೈಟ್ ಶಿಲೆಗಳು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಸುಣ್ಣದ ಕಲ್ಲು ಶಿಲೆಗಳು ತಾಜ್ಮಹಲ್ ಕಟ್ಟಲು ಬಳಸಿದಂತಹ ಅಮೃತ ಶಿಲೆಯ ಒಂದು ರೂಪಾಂತರಗೊಂಡ ಶಿಲೆಯಾಗಿದೆ ಮುಂದಿನ ಪ್ರಶ್ನೆ ಅತ್ಯಂತ ಬಿಸಿ ನೀರಿನಿಂದ ಕೂಡಿದ ಸಮುದ್ರ ಯಾವುದು ಆಯ್ಕೆಗಳು ಕೆಂಪು ಸಮುದ್ರ ಕಪ್ಪು ಸಮುದ್ರ ಮೆಡಿಟೇರಿಯನ್ ಸಮುದ್ರ ಮೇಲಿನ ಯಾವುದೂ ಅಲ್ಲ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಕೆಂಪು ಸಮುದ್ರ ಅತ್ಯಂತ ಬಿಸಿ ನೀರಿನ ನೀರಿನಿಂದ ಕೂಡಿದಂತಹ ಸರೋವರ ಮುಂದಿನ ಪ್ರಶ್ನೆ ಅತ್ಯಂತ ಕಡಿಮೆ ಫಲವತ್ತತೆ ಹೊಂದಿರುವ ಮಣ್ಣು ಯಾವುದು ಆಯ್ಕೆಗಳು ಮರುಭೂಮಿ ಮಣ್ಣು ಜಂಬಿಟ್ಟಿಗೆ ಮಣ್ಣು ಮೆಕ್ಕಲು ಮಣ್ಣು ಮೇಲಿನ ಎಲ್ಲವು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಮರುಭೂಮಿ ಮಣ್ಣು ಅತ್ಯಂತ ಕಡಿಮೆ ಫಲವತ್ತತೆಯನ್ನ ಹೊಂದಿರುವಂತಹ ಮಣ್ಣು ಮುಂದಿನ ಪ್ರಶ್ನೆ ದ ಗೇಟ್ ವೇ ಆಫ್ ಇಂಡಿಯಾ ಯಾವ ನಗರದಲ್ಲಿ ಕಂಡುಬರುತ್ತದೆ ಆಯ್ಕೆಗಳು ದೆಹಲಿ ಚೆನ್ನೈ ಬೆಂಗಳೂರು ಮುಂಬೈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಮುಂಬೈನಲ್ಲಿ ದ ಗೇಟ್ ವೇ ಆಫ್ ಇಂಡಿಯಾ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಆಯ್ಕೆಗಳು ನೊಬೆಲ್ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಭಾರತ ರತ್ನ ಪ್ರಶಸ್ತಿಯು ಭಾರತದಲ್ಲಿ ನೀಡುವ ನೀಡುವಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಮುಂದಿನ ಪ್ರಶ್ನೆ ಮಲ್ಪೆ ಬಳಿಯಲ್ಲಿರುವ ಸೇಂಟ್ ಮೇರಿಸ್ ದ್ವೀಪದ ಸ್ಥಳೀಯ ಹೆಸರೇನು ಆಯ್ಕೆಗಳು ಫಿಜನ್ ದ್ವೀಪ ನೇತ್ರಾಣಿ ದ್ವೀಪ ತೊನ್ಸೆಪಾರ್ ದ್ವೀಪ ಮಜೂಲಿ ದ್ವೀಪ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ತೋನ್ಸೆಪಾರ್ ದ್ವೀಪ ಮಲ್ಪೆ ಬಳಿಯಲ್ಲಿರುವ ಸೇಂಟ್ ಮೆರಿಸ್ ದ್ವೀಪವಾಗಿದೆ ಮುಂದಿನ ಪ್ರಶ್ನೆ ಯಾವ ದಿನವನ್ನು ವಿಶ್ವ ನೀರಿನ ದಿನ ಎಂದು ಆಚರಿಸಲಾಗುವುದು ಆಯ್ಕೆಗಳು ಮಾರ್ಚ್ ಇಪ್ಪತ್ಮೂರು ಏಪ್ರಿಲ್ ಇಪ್ಪತ್ಮೂರು ಮಾರ್ಚ್ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಮಾರ್ಚ್ ಇಪ್ಪತ್ತೆರಡರನ್ನು ವಿಶ್ವ ನೀರಿನ ದಿನವನ್ನಾಗಿ ಆಚರಿಸಲಾಗುತ್ತದೆ ಕೊನೆಯ ಪ್ರಶ್ನೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲಿದೆ ಆಯ್ಕೆಗಳು ಮದ್ರಾಸ್ ಕನ್ಯಾಕುಮಾರಿ ಕೋಲ್ಕತ್ತಾ ನವದೆಹಲಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಕಂಡುಬರುತ್ತದೆ ನೋಡಿದ್ರಲ್ವ ಸ್ನೇಹಿತರೆ ಸಾಮಾನ್ಯ ಜ್ಞಾನದ ಇಪ್ಪತ್ತೈದು ಪ್ರಶ್ನೋತ್ತರಗಳ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಒಂದು ಲಿಂಕ್ ಅನ್ನ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್